ಹಾಯ್, ನಮಸ್ಕಾರ ಖುಷಿ ಬ್ಲಾಗ್ಸ್ ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸುಸ್ವಾಗತ. ಇವತ್ತು ಗುರುವಾರ ಸಂಜೆ ನಾನು ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಜೋರಾಗಿ ಬಟ್ಟೆ ಪ್ಯಾಕಿಂಗ್ ನಡೀತಾ ಇದೆ. ಬಟ್ಟೆ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಎಲ್ಲೋ ಹೋಗ್ತಿದ್ದೀನಿ ಅಂತಾನೆ ಅರ್ಥ. ಖಂಡಿತವಾಗ್ಲೂ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ, ಯಾಕಂದ್ರೆ ಹೇಳಿದೀನಿ ಅಫ್ಕೋರ್ಸ್ ಊರ್ಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ದಿನಾನೇ ನಾನು ಪ್ಯಾಕಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದ್ರೆ ಕೊನೆ ಕ್ಷಣದವರೆಗೂ ಪ್ಯಾಕಿಂಗ್ ಅಂತೂ ಇದ್ದೇ ಇರುತ್ತೆ. ಅಷ್ಟು ಸರಿಯಾಗಿ ಪ್ಯಾಕಿಂಗ್ ಮಾಡ್ಕೊಂಡು ಹೋದ್ರು ಕೂಡ ಊರಿಗೆ ಹೋಗಿ ತಲುಪಿದ ಮೇಲೆ ಅಯ್ಯೋ ನಾನು ಆ ವಸ್ತುನ ಬಿಟ್ಟು ಬಂದಲ್ಲ ಅಂತ ಖಂಡಿತವಾಗ್ಲೂ ಹೇಳೇ ಹೇಳ್ತೀನಿ. ಇದು ಪ್ರತಿ ಸಲ ನಡೆಯುವ ಒಂದು ಏನು ಘಟನೆ ಅಂತ ಹೇಳ್ಬೋದು. ಹಾಗೆ ಈ ಬ್ಯಾಗ್ ಇದೆಯಲ್ಲ, ಈ ಬ್ಯಾಗ್ ತುಂಬಾ ಚೆನ್ನಾಗಿದೆ. ಸೊ ಇದನ್ನ ಅನ್ಬಾಕ್ಸಿಂಗ್ ಮಾಡ್ಬೇಕಿದ್ರೆ ಒಂಚೂರು ವಿಡಿಯೋ ಮಾಡಿದ್ದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಫೇರ್ವೆಲ್ ಕಂಪನಿ ಬ್ಯಾಗ್ ಇದು, 1300 ಪೇ ಮಾಡಿದೀನಿ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದು. ಸೊ ತುಂಬಾ ಚೆನ್ನಾಗಿದೆ. ಟ್ರೆಕ್ಕಿಂಗ್ ಬ್ಯಾಗ್ ಅಂತ ಹೇಳ್ಬೋದು ಅಥವಾ ಟ್ರಾವೆಲಿಂಗ್ ಬ್ಯಾಗ್ ಅಂತ ಹೇಳ್ಬೋದು. 6 ಕಂಪಾರ್ಟ್ಮೆಂಟ್ ಇದೆ ಇದಕ್ಕೆ. 6 ಕಂಪಾರ್ಟ್ಮೆಂಟ್ ಸಾಮಾನ್ಯವಾಗಿ ಯಾವ ಬ್ಯಾಗ್ ಅಲ್ಲೂ ಇರೋದಿಲ್ಲ. ಒಂದು ದೊಡ್ಡದಾದ ಕಂಪಾರ್ಟ್ಮೆಂಟ್, ಅಲ್ಲಿ ನಾವು ಬಟ್ಟೆಗಳನ್ನ ತುಂಬಿಕೋಬಹುದು. ಹಾಗೆ ಲ್ಯಾಪ್ಟಾಪ್ ಇಡೋದಕ್ಕೂ ಕೂಡ ಒಳ್ಳೆ ಏನು ವ್ಯವಸ್ಥೆ ಕೊಟ್ಟಿದ್ದಾರೆ. ಎಲ್ಲ ಅಕ್ಸೆಸರೀಸ್ನ ಬೇರೆ ಬೇರೆ ಕಡೆ ಇಟ್ಕೊಳ್ಳೋ ತರ ಇದೆ, ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ ಒಂದು ಬ್ಯಾಗ್ ಅನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಮ್ಗೆ ಇಷ್ಟ ಆಗಿದ್ದು ಹಾಗೆ ಆನ್ಲೈನ್ ಅಲ್ಲೂ ಕೂಡ ತುಂಬಾ ಒಳ್ಳೆ ರೇಟಿಂಗ್ ಕೊಟ್ಟಿದ್ದಾರೆ. ರೇಟಿಂಗ್ ಚೆನ್ನಾಗಿದೆಯಾ ಏನು ಅಂತ ನೋಡ್ಕೊಂಡೆ ತಗೊಂಡಿದ್ದು. ತಗೊಂಡ್ಮೇಲೆ ನಮಗೂ ಕೂಡ ಎಸ್ ತುಂಬಾ ಚೆನ್ನಾಗಿದೆ, ಇದಕ್ಕೆ ಒಳ್ಳೆ ರೇಟಿಂಗ್ ಕೊಡಬಹುದು ಅಂತ ಅನ್ಸಿದೆ. ಹಾಗೆ ಈ ಒಂದು ಟೇಬಲ್ ಮೇಲೆ ಈ ಬೌಲ್ ಅಲ್ಲಿ ಯಾವ ಗಿಡನ ಹಾಕಿದೀರಾ ಅಂತ ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಹಾಗಾಗಿ ಇವತ್ತಿನ ದಿನ ತೋರಿಸ್ತಾ ಇದ್ದೀನಿ. ಇದರ ಹೆಸರು ಗೊತ್ತಿಲ್ಲ ನನಗೆ. ವಾಟರ್ ಪ್ಲಾಂಟ್ ಇದು, ನೀರಲ್ಲಿ ಹಾಕಿಟ್ರೆ ಆಯ್ತು. ಇದಕ್ಕೆ ಏನು ಬೇರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಒಂದು ಚೂರು ಬಾಡೋದಿಲ್ಲ. ಇಂಡೋರ್ ಪ್ಲಾಂಟ್ಸ್ ಗಳಲ್ಲಿ ಮೇಂಟೈನ್ ಮಾಡೋದಿಕ್ಕೆ ತುಂಬಾ ಈಸಿ ಅಂತ ನನ್ಗನ್ಸಿದೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನಾನು ಇದನ್ನ ಬೊಕ್ಕೆ ಶಾಪ್ ಅಲ್ಲಿ ತಗೊಂಡಿದ್ದೀನಿ. ಸಾಮಾನ್ಯವಾಗಿ ಈ ಹೂವೆಲ್ಲ ಮಾರ್ತಾರಲ್ಲ, ಆ ಅಂಗಡಿಯಲ್ಲಿ ಬೊಕ್ಕೆ ಶಾಪ್ ಅಲ್ಲಿ ಇದು ಸಿಗುತ್ತೆ. ಬಟ್ಟೆ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೆ, ಹಾಗೆ ಅದ್ರ ಮಧ್ಯೆ ನಿಮ್ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಕ್ಯಾಮ್ರಾ ತಗೊಂಡೆ. ಹಾಗೆ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ಅದಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಖುಷಿ ವ್ಲಾಗ್ಸ್ ಚಾನೆಲ್ 5000 ಸಬ್ಸ್ಕ್ರೈಬರ್ಸ್ ಅನ್ನ ರೀಚ್ ಆಗಿದೆ. ನನ್ನ ಮಟ್ಟಿಗೆ, ನನ್ನ ಚಾನೆಲ್ ಮಟ್ಟಿಗೆ ಇದು ಖಂಡಿತವಾಗ್ಲೂ ಸುಲಭದ ಮಾತಾಗಿರ್ಲಿಲ್ಲ. ಇದೆಲ್ಲವೂ ನಿಮ್ಮಿಂದ ಸಾಧ್ಯ ಆಗಿದ್ದು, ನಿಮ್ಮ ಪ್ರೀತಿಯಿಂದ ಸಾಧ್ಯ ಆಗಿದ್ದು. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿಯಿಂದ ಆಶೀರ್ವದಿಸಿದ್ದೀರೋ ನಿಮ್ಮೆಲ್ರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು. ಸೊ ಗೊತ್ತಿಲ್ಲ ಏನ್ ಹೇಳ್ಬೇಕು ಅಂತ, ತುಂಬಾ ಖುಷಿಯಾಗಿದ್ದೀನಿ. ನಾನು ಚಾನೆಲ್ ಮಾಡ್ಬೇಕಿದ್ರೆ ಅದು ಎಷ್ಟು ಗೊಂದಲದಲ್ಲಿದೆ. ಪ್ರತಿ ಒಂದು ವ್ಲಾಗ್ ಮಾಡ್ಬೇಕಿದ್ರು ಕೂಡ ಏನ್ ಕಂಟೆಂಟ್ ಇರ್ಬೇಕು, ಹೇಗ್ ಮಾತಾಡ್ಬೇಕು, ಯಾವ ತರ ನಾನು ವಿಡಿಯೋ ಮಾಡ್ಬೇಕು ಅಂತ ತುಂಬಾ ಯೋಚನೆ ಮಾಡ್ಬೇಕಾಗುತ್ತೆ. ಖಂಡಿತವಾಗ್ಲೂ ಅಷ್ಟೊಂದು ಟ್ಯಾಲೆಂಟ್ ಇದ್ದವ್ರಿಗೆ ಏನು ಕಷ್ಟ ಆಗಲ್ಲ, ನನ್ನಂತವ್ರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು, ನನಗೆ ಕಷ್ಟ ಆಗಿದೆ ಖಂಡಿತವಾಗ್ಲೂ. ಹಾಗಾಗಿ ಆ ನಂತರ ವಿಡಿಯೋ ಹೇಗೋ ಮಾಡ್ಬೋದು, ಆನಂತರ ಅದನ್ನ ಎಡಿಟ್ ಮಾಡ್ಬೇಕು. ಒಂದೊಂದ್ಸಲ ನಾನು ರಾತ್ರಿ 1 ಗಂಟೆ 2 ಗಂಟೆವರೆಗೆ ಕೂತು ಕೂಡ ವಿಡಿಯೋಗಳನ್ನ ಎಡಿಟ್ ಮಾಡಿದೀನಿ. ಸೊ ಅದನ್ನ ನಾನೇನು ನನ್ನನ್ನ ಹೊಗಳ್ಕೊಳ್ಳೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಲ್ಲ, ಖಂಡಿತವಾಗ್ಲೂ ಈ ತರ ಎಲ್ಲ ನಾವು ನಮ್ಮ ಜರ್ನಿ ಇರುತ್ತೆ ಅನ್ನೋದನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಫೈನಲಿ 5000 ಸಬ್ಸ್ಕ್ರೈಬರ್ಸ್ ಅನ್ನ ರೀಚ್ ಆಗಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ನನಗೆ. ಇನ್ನು ಏನು ಕೂಡ ಕೇಳ್ಕೊಳ್ಳಲ್ಲ ನಾನು, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಸದಾಕಾಲ ನನ್ನ ಜೊತೆ ಅಂತ ಕೇಳ್ಕೊಳ್ತೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಗಳಿಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸ್ತಿದ್ದೀರೋ ನಿಮ್ಮೆಲ್ರಿಗೂ ಕೂಡ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕೂಡ ಸಾಲೋದಿಲ್ಲ. ಸೊ ತುಂಬಾ ಖುಷಿಯಾಗಿದ್ದೀನಿ. ಹಾಗೆ ಪ್ಯಾಕಿಂಗ್ ಅಂತೂ ಯಾಕೆ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಗೊತ್ತು. ಸೊ ಊರ್ಗೆ ಹೋಗ್ತಾ ಇದ್ದೀನಿ. ಇನ್ಮೇಲೆ ಹಳ್ಳಿ ವ್ಲಾಗ್ಸ್ ಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಈ ವ್ಲಾಗ್ ಅಲ್ಲಿ ಹೆಚ್ಚಿನ ವಿಷಯಗಳನ್ನ ನಿಮ್ ಜೊತೆ ಏನು ಹಂಚ್ಕೊಳ್ಳಕ್ಕೆ ಇಲ್ಲ, ಸ್ವಲ್ಪ ಮಟ್ಟಿಗೆ ಅಷ್ಟೇ. ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಈಗ ಸ್ವಲ್ಪ ಟೈಮ್ 4:40 5 ಗಂಟೆಗೆ ನಾನು ಹೊರಗಡೆ ಹೋಗ್ಬೇಕಿದೆ. ಸೊ ಸ್ವಲ್ಪ ಶಾಪಿಂಗ್ ಮಾಡ್ಕೊ ಬರ್ಬೇಕು, ಊರಿಗೆ ಹೋಗ್ತಾ ಇದ್ದೀನಲ್ವಾ. ಹಾಗಾಗಿ ಸೊ ನಾವೆಲ್ಲರೂ ಹೋಗೋಣ, ಚೂರು ಬಾಯಿ ಸಿಹಿ ಮಾಡ್ಕೊಳ್ಳೋಣ ಹೊರಗಡೆ ಹೋಗಿ. ಮನೇಲೇನು ಮಾಡಿಲ್ಲ ನಾನು. ಸೊ ತುಂಬಾ ಖುಷಿಯಾದಾಗ ಬಾಯಿ ಸಿಹಿ ಅಂತ ಮಾಡ್ಕೊಳ್ಳೇಬೇಕು. ಹೊರಗಡೆ ಹೋಗ್ತಾ ಇದ್ದೀನಿ, ಗೊತ್ತಿಲ್ಲ ಸ್ವಲ್ಪ ಎಮೋಷನಲ್ ಕೂಡ ಆಗ್ತಾ ಇದ್ದೀನಿ ನಾನು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇಷ್ಟು ದೊಡ್ಡದಾಗಿ ನನ್ನ ಚಾನೆಲ್ ಬೆಳೆಯುತ್ತೆ ಅಂತ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಕೆಲವೊಬ್ರಿಗೆ ಸಿಲ್ಲಿ ಅಂತ ಅನ್ಸ್ಬೋದು, ಯಾಕಂದ್ರೆ ಎಷ್ಟು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ, ಲಕ್ಷಾನುಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದವರಿದ್ದಾರೆ. ಆದ್ರೆ ನನ್ನಂತ ಒಂದು ಪುಟ್ಟ ಯೂಟ್ಯೂಬರ್ಗೂ ಕೂಡ ನೀವೆಲ್ಲರೂ ಸಪೋರ್ಟ್ ಮಾಡಿದೀರಲ್ಲ, ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಎಲ್ರು ಕೂಡ ಖುಷಿಯಾಗಿರಿ, ಎಲ್ರು ಕೂಡ ನಿಮ್ ಜೀವನದಲ್ಲಿ ಖುಷಿ ಖುಷಿಯಾಗಿ ನಗ್ನಗ್ತಾ ಆರೋಗ್ಯವಾಗಿರ್ಲಿ ಅಂತ ನಾನು ಸದಾ ಕಾಲ ಹೇಳ್ಕೊಳ್ತೀನಿ. ಸೊ ತಡ ಮಾಡದೆ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಸ್ವಲ್ಪ ಕೂದಲೆಲ್ಲ ಕಟ್ಕೊಂಡು ಸ್ವಲ್ಪ ಮುಖಕ್ಕೆ ಬಣ್ಣ ಬಡಿದು ಹೊರಗಡೆ ಹೋಗೋಣ. ಅನಂತರ
ಸ್ವಲ್ಪ ಶಾಪಿಂಗ್ ಮಾಡ್ಬೇಕು. ರೆಡಿ ಆಗಿದ್ದಾಯ್ತು, ಇನ್ನೇನು ಹೊರಡ್ತೀನಿ. ಕರೆಕ್ಟ್ 5 ಗಂಟೆ 5 ನಿಮಿಷ ಆಯ್ತು, 5 ನಿಮಿಷ ಲೇಟ್ ಆಗಿ ಹೊರಡ್ತಾ ಇದ್ದೀನಿ. ಪರವಾಗಿಲ್ಲ, 5 ನಿಮಿಷ 10 ನಿಮಿಷ ಹೆಚ್ಚು ಕಮ್ಮಿ ಆಗ್ತಾ ಇರತ್ತೆ. ಸ್ಕಾರ್ಫ್ ತಗೊಂಡಿದೀನಿ, ಹೋಗ್ತಾ ಮುಖ ಕಟ್ಕೊಂಡು ಹೋಗ್ತೀನಿ. ಬಿಸ್ಲೇನಿಲ್ಲ, ಆದ್ರೂ ಕೂಡ ರೂಢಿ ಆಗಿದೆ ಹೊರಗಡೆ ಹೋಗ್ಬೇಕಿದ್ರೆ ಸ್ಕಾರ್ಫ್ ಕಟ್ಕೊಂಡು ಹೋಗೋದು. ಸೊ ಬರ್ಬೇಕಿದ್ರೆ ನನ್ನ ಹಸ್ಬೆಂಡ್ ಸಿಗ್ತಾರೆ. ಇವಾಗ ನಾನು ಬಸ್ಸಿಗೆ ಹೋಗ್ತಾ ಇದ್ದೀನಿ, ಬರ್ಬೇಕಿದ್ರೆ ಬೈಕ್ ಅಲ್ಲಿ ಬರ್ತೀನಿ. ಮುಖ್ಯವಾಗಿ ಹೆಲ್ಮೆಟ್ ತಗೊಂಡು ಹೋಗ್ಲೇಬೇಕು, ಇಲ್ಲ ಅಂದ್ರೆ ಫೈನ್ ಹಾಕ್ತಾರೆ. ಫೈನ್ ಹಾಕ್ತಾರೆ ಅಂತಲ್ಲ, ನಮ್ಮ ಸೇಫ್ಟಿಗೋಸ್ಕರ ಖಂಡಿತವಾಗ್ಲೂ ಹೆಲ್ಮೆಟ್ ಅಂತೂ ಬಳಸಲೇಬೇಕು. ಹಾಗಾಗಿ ಬಸ್ ಅಲ್ಲಿ ಹೋಗ್ಬೇಕಿದ್ರು ಕೂಡ ಹೆಲ್ಮೆಟ್ ಅಂತೂ ಹಿಡ್ಕೊಂಡು ಹೋಗ್ಲೇಬೇಕಾಗತ್ತೆ, ಬರ್ಬೇಕಿದ್ರೆ ಬೇಕು ಅಂತ. ತಡ ಮಾಡೋದು ಬೇಡ, ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ. ಹಾಗಾಗಿ ಬೇಗ ಹೊರಡ್ತೀನಿ, 5 ಅಲ್ಲ 10 ನಿಮಿಷ ಆಗ್ಬಿಡುತ್ತೆ ಅನ್ನತ್ರ. ಸೊ ಮತ್ತೆ ಮಾತಾಡೋಣ. ಮನೆಯಿಂದ ಹೊರಟಿದ್ದೀನಿ, ಹಾಗೆ ಬಸ್ ಸ್ಟಾಪ್ ಹೋಗಿ ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಾಯ್ತು, ಯಾಕಂದ್ರೆ ಅಷ್ಟೊಂದು ಬಸ್ ಬರ್ತಾ ಇರ್ಲಿಲ್ಲ ಇವತ್ತು. ಹಾಗೆ ಕೊನೆಗೆ ಒಂದು ಬಸ್ ಕೂಡ ಬಂತು, ಆರಾಮಾಗಿ ಹೋಗ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಜನದಟ್ಟಣೆ ಕಮ್ಮಿ ಇತ್ತು ಅಂತಾನೆ ಹೇಳ್ಬೋದು, ಯಾಕಂದ್ರೆ ಎಲ್ಲಾ ಕಡೆ ಪ್ರತಿಭಟನೆಗಳು ನಡೀತಾ ಇರೋದು ತಮ್ಮೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಅರ್ಥ ಮಾಡ್ಕೊಳ್ಳೋದೆ ವ್ಯರ್ಥವಾಗಿ ಮಾಡುತ್ತಿರುವ ಪ್ರತಿಭಟನೆ ಅಂತ ನನ್ಗನ್ಸತ್ತೆ. ಹಾಗೆ ನಾನಿವಾಗ ಮಾಲ್ಗೆ ಬಂದು ತಲುಪಿದ್ದೀನಿ, ಶಾಪಿಂಗ್ ಮಾಲ್ಗೆ. ಇನ್ನೇನು ನನ್ನ ಹಸ್ಬೆಂಡ್ ಬರಬೇಕು, ಹಾಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೆ, ಅಲ್ಲೊಂದು ಕ್ಯೂಟ್ ಆದ ಬಸ್ ಕಾಣ್ತಾ ಇದೆ, ಮಕ್ಕಳ ಆಟಿಕೆ ಅಂತ ಅನ್ಸುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ಇನ್ನೇನು ಕ್ರಿಸ್ಮಸ್ ಬರ್ತಾ ಇದೆ, ಇಯರ್ ಎಂಡ್. ಹಾಗಾಗಿ ಇಲ್ಲೆಲ್ಲ ಕಡೆ ಈ ತರ ಡೆಕೋರೇಟ್ ಮಾಡಿದ್ದಾರೆ. ಸೊ ಒಂದು ಕೋಟೆ ತರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾಗೆ ಒಬ್ರು ಹಾಡು ಹೇಳ್ತಾ ಇದ್ರು, ಹಾಗೆ ಗೇಮ್ ಆಡಿಸ್ತಾ ಇದ್ರು. ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ದೆ, ಎಂಜಾಯ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಆ ನಂತರದಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದ್ರು. ನಾವು ಟ್ರೆಂಡ್ಸ್ಗೆ ಹೋಗ್ತಾ ಇದೀವಿ, ಬಟ್ಟೆ ಶಾಪಿಂಗ್ ಮಾಡ್ಬೇಕು ಅಂದ್ರೆ ಸಾಮಾನ್ಯವಾಗಿ ನಾನು ಟ್ರೆಂಡ್ಸ್ಗೆ ಹೋಗ್ತೀನಿ. ಇಲ್ಲಿ ಒಂದು ರೀಸನೇಬಲ್ ಪ್ರೈಸ್ಗೆ ನಮ್ಗೆ ಬಟ್ಟೆಗಳು ಸಿಗುತ್ತೆ ಅಂತ ನನ್ಗನ್ಸುತ್ತೆ. ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಬ್ರ್ಯಾಂಡ್ ಬಟ್ಟೆಗಳು ಕೂಡ ಸಿಗುತ್ತೆ. ಆದ್ರೆ ಎಲ್ಲೋ ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲ ಪಿಂಕ್ ಪಿಂಕ್ ಡ್ರೆಸ್ ಗಳನ್ನ ನೋಡಿದಾಗ ಒಮ್ಮೆ ನೋಡಿ ಬಂದ್ರೆ ಸಾಕು ಅಂತ ನನ್ಗನ್ನಿಸ್ತು. ನಾನು ಏನು ತಗೊಂಡಿಲ್ಲ, ಜಸ್ಟ್ ನೋಡಿದ್ದಷ್ಟೇ. ಏನಾದ್ರೂ ಒಳ್ಳೆ ಆಫರ್ ಇದ್ರೆ ತಗೊಳ್ಳೋಣ ಅಂತ ಹೋಗಿದ್ದೆ. ಇವಾಗ ಬೇಡ ಸದ್ಯಕ್ಕೆ ಅಂತ ಅನ್ಕೊಂಡು ಅಲ್ಲಿದ್ದ ವಾಪಸ್ಸು. ಇವಾಗ ರಿಲಯನ್ಸ್ಗೆ ಹೋಗ್ತಾ ಇದೀವಿ. ಸೊ ಈ ಡ್ರೆಸ್ ಕೂಡ ನಾನು ರಿಲಯನ್ಸ್ ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದು, ಇವಾಗ ರಿಲಯನ್ಸ್ ಅಲ್ಲಿ ಇದೀವಿ. ಇಲ್ಲೂ ಕೂಡ ಬಟ್ಟೆ ಸಿಗುತ್ತೆ, ಒಂದು 200 ರೂಪಾಯಿಯಿಂದ ಕುರ್ತಿ ಎಲ್ಲ ಸಿಗುತ್ತೆ ಇಲ್ಲಿ. ಗೊತ್ತಿಲ್ಲ ಕ್ವಾಲಿಟಿ ಹೇಗಿರುತ್ತೆ ಅಂತ, ಬಟ್ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳೇ ಇರುತ್ತೆ. ನಾನು ಸ್ವಲ್ಪ ನೋಡ್ತಾ ಇದ್ದೀನಿ ಅಷ್ಟೇ, ಇಲ್ಲೂ ಕೂಡ ನಾನು ಏನು ತಗೊಂಡಿಲ್ಲ. ಏನು ತಗೊಳ್ಳೋ ಏನು ಇಂಟೆನ್ಷನ್ ಇಂದ ಹೋಗಿರ್ಲಿಲ್ಲ, ಜಸ್ಟ್ ನೋಡ್ಕೊಂಡ್ ಬರೋಣ ಅಂತ. ಬೇರೆ ವಸ್ತುಗಳನ್ನೆಲ್ಲ ತಗೊಳ್ಳೋದಿತ್ತು, ಅವುಗಳನ್ನೆಲ್ಲ ತಗೊಂಡಾಗಿದೆ. ಹಾಗೆ ಇಲ್ಲಿ ನೋಡಿ ಈರುಳ್ಳಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ, ನನ್ನ ಜೀವಮಾನದಲ್ಲೇ ಈ ತರದ ಈರುಳ್ಳಿಯನ್ನ ನಾನು ನೋಡೇ ಇರ್ಲಿಲ್ಲ. ಹಾಗಾಗಿ ನಿಜವಾಗ್ಲೂ ಇದು ಈರುಳ್ಳಿನ ಏನು ಅಂತ ನೋಡ್ತಾ ಇದ್ದೀನಿ. ಏನಾದ್ರೂ ಹಣ್ಣ ಅಂತ ನೋಡ್ತಾ ಇದ್ದೀನಿ, ಇಲ್ಲ ಖಂಡಿತವಾಗ್ಲೂ ಇದು ಈರುಳ್ಳಿನೆ. ಅಷ್ಟು ದೊಡ್ಡದಾದ ಈರುಳ್ಳಿ, ಮೇ ಬಿ ಇಂಪೋರ್ಟೆಡ್ ಈರುಳ್ಳಿ ಅಂತ ಅನ್ಸುತ್ತೆ, ಬೇರೆ ದೇಶದಿಂದ ತರಿಸಿರೋದು. ಈರುಳ್ಳಿಗಂತೂ ಅದು ಎಷ್ಟು ಬೆಲೆ ಇದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಹಾಗಾಗಿ ಸೊ ಎಲ್ಲ ಬ್ಯಾಗ್ ಗಳನ್ನೆಲ್ಲ ನೋಡ್ತಾ ಇದ್ವಿ, ಯಾಕಂದ್ರೆ ಆನ್ಲೈನ್ ಅಲ್ಲಿ ಕಮ್ಮಿ ಇರುತ್ತಾ ಅಥವಾ ಈ ಶಾಪ್ ಅಲ್ಲಿ ಕಮ್ಮಿ ಇರುತ್ತಾ ಅಂತ ನೋಡ್ತಾ ಇದ್ವಿ. ಅಫ್ಕೋರ್ಸ್ ಆನ್ಲೈನ್ ಅಲ್ಲಿ ಕೆಲವೊಂದು ವಸ್ತುಗಳು ನಮ್ಗೆ ಕಮ್ಮಿಗೆ ಸಿಟ್ಗೆ ಸಿಗತ್ತೆ. ಹಾಗೆ ಎಲ್ಲ ಶಾಪಿಂಗ್ ಮುಗಿಸಿದ್ದಾಯ್ತು, ಜಾಸ್ತಿ ಏನಿಲ್ಲ, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಸ್ವಲ್ಪ ಸ್ವೀಟ್ಸ್ ಎಲ್ಲ ತಗೊಂಡ್ವಿ, ಹಾಗೆ ಕುರ್ಕುಲ್ ತಿಂಡಿ ಎಲ್ಲ ತಗೊಂಡಿದೀವಿ, ಯಾಕಂದ್ರೆ ಊರಿಗೆ ಹೋಗ್ತಾ ಇದೀವಲ್ವಾ. ಹಾಗಾಗಿ ಒಂದೆರಡು ಡಬ್ಬಗಳನ್ನ ತಗೊಂಡಿದೀವಿ. ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡು ಇವಾಗ ಅಲ್ಲಿಂದ ಕೂಡ ವಾಪಸ್ ಬಂದ್ವಿ. ಸೊ ಮೇನ್ ಆಗಿ ಇವತ್ತು ಬಾಯಿ ಸಿಹಿ ಮಾಡ್ಕೋಬೇಕಿತ್ತು, ಹಾಗಾಗಿ ಚೀಪ್ ಬೇಕೆ ಹೋಗ್ತಾ ಇದೀವಿ. ಸೊ ಇಲ್ಲಿ ನೋಡಿ ಎಷ್ಟು ಕೇಕ್ ಗಳಿದೆ ಅಂದ್ರೆ, ನನ್ಗೆ ನೋಡ್ತಿದ್ದಂಗೆ ವಾವ್ ಚೆನ್ನಾಗಿದೆ, ಬಾಯಲ್ಲಿ ನೀರ್ ಬರ್ತಾ ಇತ್ತು. ಹಾಗೆ ಈ ಖುಷಿಗೆ ನೀವೇ ಕಾರಣ, ನಿಮ್ಮೆಲ್ಲರ ಆಶೀರ್ವಾದದಿಂದಲೇ ನನ್ನ ಖುಷಿ ಬ್ಲಾಗ್ಸ್ ಚಾನಲ್ 5000 ಸಬ್ಸ್ಕ್ರೈಬರ್ಸ್ ಅನ್ನ ರೀಚ್ ಆಗೋದಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇದಕ್ಕೆ ಕಾರಣ ನೀವೇ ಅಂತ ಖಂಡಿತವಾಗ್ಲೂ ನಾನು ಹೇಳಬಲ್ಲೆ. ಸೊ ಒಂದೇ ಒಂದು ಪೀಸ್ ಆರ್ಡರ್ ಮಾಡಿದೀವಿ, ಜಾಸ್ತಿ ತಿನ್ನಂಗಿಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತು ಸ್ವಲ್ಪ ಡಯಟ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ತಿನ್ನೋ ತಿಂತಾನೆ ಇದ್ದೀನಿ, ಅದು ಬೇರೆ ವಿಚಾರ. ಆದ್ರೂ ಕೂಡ ಕೇಕ್ ಅನ್ನೆಲ್ಲ ಸ್ವಲ್ಪ ಕಮ್ಮಿ ತಿನ್ನೋಣ ಅಂತ. ಸೊ ಸಖತ್ ಆಗಿತ್ತು ಕೇಕು, ತುಂಬಾ ಖುಷಿ ಆಯ್ತು. ನಾವಿಬ್ರು ಕೂಡ ತುಂಬಾ ಖುಷಿಯಾಗಿದ್ದೀವಿ, ಅದಕ್ಕೆ ಕಾರಣ ನೀವು ಅಂತ. ಅದು ಎಷ್ಟು ಸಲ ಹೇಳಿದೆ ಅಂತ ನಿಮ್ಗೆ ಬೇಜಾರಾಗ್ಬೋದು ಕೇಳಿ ಕೇಳಿ. ಹಾಗಾಗಿ ಸೊ ಮನೆಗೆ ಹೊರಟಿದೀವಿ ಇವಾಗ, ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಕೇಕ್ ತಿಂದು ಮನೆಗೆ ಹೊರಡ್ತಾ ಇದೀವಿ. ಈ ವ್ಲಾಗ್ ಅನ್ನು ಕೂಡ, ಈ ಒಂದು ಪುಟ್ಟ ವ್ಲಾಗ್ ಇದು, ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ. ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ.